Hello friends, welcome to my channel. Guys, in our previous video, we were discussing about how to learn English for sub-inspector translation and even for a spoken English and other competitive exams. So now, in the video, ಹೇಗೆ ಕನ್ನಡದಿಂದ ಅತಿ ಸುಲಭವಾಗಿ ಇಂಗ್ಲೀಷ್ ಕಲಿಯಬಹುದು ಎಂಬುದರ ಬಗ್ಗೆ ಸುಮಾರು ಒಂದು 21 ವಿಡಿಯೋಗಳನ್ನು ಮಾಡಿದ್ದೀವಿ 12 ಟೆನ್ಸಸ್ಗಳನ್ನು ಕಂಪ್ಲೀಟ್ ಮಾಡಿದ್ದೀವಿ ಹಾಗೆ 21ನೇ ವಿಡಿಯೋ ನನ್ನ ಹಿಂದಿನ 21ನೇ ವಿಡಿಯೋದಲ್ಲಿ ಮಾಡೆಲ್ ವರ್ಬ್ಸ್ ಬಗ್ಗೆ ಹೇಳ್ತಾ ಇದ್ವಿ ಸೋ ನಾನು ಹೇಳಿದ್ದೆ ನಿಮಗೆ ಟೆನ್ಸ್ ಬಂದ್ರೆ 50% ಇಂಗ್ಲೀಷ್ ಬಂದ ಹಾಗೆ ಅದರ ಜೊತೆಗೆ ಮಾಡೆಲ್ ವರ್ಬ್ಸ್ ಬಂದ್ರೆ ಸೋ ಇನ್ನು ಎಕ್ಸ್ಟ್ರಾ ಇಂಗ್ಲೀಷ್ ಬರ್ತದೆ ಈಗಾಗಲೇ 21ನೇ ವಿಡಿಯೋದಲ್ಲಿ ಮೇ ಮತ್ತು ಕ್ಯಾನ್ ಬಗ್ಗೆ ನೋಡಿದೀವಿ ಮಾಡೆಲ್ ವರ್ಬ್ಸ್ ಅಂತ ಕರೀತೀವಿ ಏನು ಮಾಡೆಲ್ ವರ್ಬ್ಸ್ ಅಂದ್ರೆ ನಮಗೆ ಟೆನ್ಸ್ ಅಲ್ಲಿ ಮಾತನಾಡಲಾಗದಂತ ವಾಕ್ಯಗಳನ್ನು ಮಾಡೆಲ್ ವರ್ಬ್ಸ್ ಯೂಸ್ ಮಾಡಬಹುದು ಸೋ ಇವತ್ತು ಏನು ಮಾಡೋಣ ಅಂತಂದ್ರೆ ಆ ಮಾಡೆಲ್ ವರ್ಬ್ಸ್ ಅನ್ನು ಮುಂದುವರಿದ ಭಾಗವಾಗಿ ಎರಡನೇ ಭಾಗವಾಗಿ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾಲ್ಕು ಮಾಡೆಲ್ ವರ್ಬ್ಸ್ ಅನ್ನು ಯೂಸ್ ಮಾಡೋಣ ಹೇಗೆ ಬಳಸಬೇಕು ಅನ್ನೋದನ್ನ ಅದು ವಿಶೇಷವಾಗಿ ಭಾಷಾಂತರ ತುಂಬಾ ಅನುಕೂಲ ಆಗುತ್ತೆ ಮತ್ತೆ ನಾವು ಮಾತಾಡಬೇಕಾದರೂ ಕೂಡ ತುಂಬಾ ಬಳಸ್ತೀವಿ ಇವುಗಳನ್ನು ಅಂತ ನಾಲ್ಕು ಮಾಡೆಲ್ ವರ್ಬ್ಸ್ ಗಳು ಇವತ್ತು ಡಿಸ್ಕಸ್ ಮಾಡೋದು ಯಾವುದು ಅಂತಂದ್ರೆ ಒಂದು ಹ್ಯಾವ್ ಟು ಹ್ಯಾಸ್ ಟು ಎರಡು ಶುಡ್ ಮೂರು ಆಟ್ ಟು ನಾಲ್ಕು ಮಸ್ಟ್ ಈ ನಾಲ್ಕು ಮಾಡೆಲ್ ವರ್ಬ್ಸ್ ಅನ್ನು ಹೇಗೆ ಬಳಸ್ತಾರೆ ಅಂತ ನೋಡೋಣಂತೆ ಸೊ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದೆ ಅಂದ್ರೆ ಜಸ್ಟ್ ಪ್ಲೇ ಲಿಸ್ಟ್ ಗೆ ಹೋಗ್ರಿ ಅಲ್ಲಿ ಇಂಗ್ಲಿಷ್ ಫಾರ್ ಟ್ರಾನ್ಸ್ಲೇಷನ್ ಅಂಡ್ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಅದೇ ವಿಡಿಯೋ ಒಂದ್ ನಿಂತ ನೀವು ನೋಡಿದ್ದೆ ಆದ್ರೆ ನಿಮಗೆ ಇಂಗ್ಲಿಷ್ ಬರದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ತಾಳ್ಮೆ ಇರಬೇಕಷ್ಟೇ ಸ್ನೇಹಿತರೆ ನಾನು ಹಿಂದೆ ಹೇಳಿದ್ದೆ ಯಾವುದೇ ಒಂದು ಟೆನ್ಸ್ ಅನ್ನು ಕಲಿಬೇಕು ಮಾಡೆಲ್ ವರ್ಬ್ಸ್ ಅನ್ನು ಕಲಿಬೇಕು ಅಂದ್ರೆ ಒಂದು ಟ್ರಿಕ್ ಹೇಳಿದ್ದೆ ನಿಮಗೆ ಕನ್ನಡ ಮೀಡಿಯಂ ನಿಂತಿರುವವರಿಗೆ ಏನು ಅಂದ್ರೆ ಮೂರು ವಿಷಯಗಳು ಗೊತ್ತಿರಬೇಕು ನಮಗೆ ಯಾವಾಗ ಬಳಸಬೇಕು ಹೇಗೆ ಬಳಸಬೇಕು ಮತ್ತು ಎಷ್ಟು ವಿಧದಲ್ಲಿ ಬಳಸಬೇಕು ಅಂತ ಸೋ ಈಗ ನೋಡೋಣ ಒಂದನೇದ್ದು ಯಾವುದು ಹ್ಯಾವ್ ಟು ಮತ್ತು ಹ್ಯಾಸ್ ಟು ಅಂತ ಹೇಳಿದೆ ಇವು ನಾಲ್ಕನ್ನು ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಒಂದು ಸಾಮಾನ್ಯ ನಿಯಮವನ್ನು ಒಂದು ಸಾಮಾನ್ಯ ಟ್ರಿಕ್ ಅನ್ಕೋಬಹುದು ಇದನ್ನ ಏನು ನೆನ್ಪಿಟ್ಕೊಳ್ಬೇಕು ಅಂದ್ರೆ ಈ ನಾಲ್ಕು ಮಾಡೆಲ್ ವರ್ಬ್ಸ್ ಅನ್ನ ಸಾಮಾನ್ಯವಾಗಿ ಯಾವಾಗ ಬಳಸ್ತೀವಿ ಇಂಗ್ಲಿಷ್ನಾಗ ಅಂದ್ರೆ ಬೇಕು ಮತ್ತು ಲೇ ಬೇಕು ಎಂಬ ಕನ್ನಡದ ಕ್ರಿಯಾಪದ ಕೊನೆಯಾದಾಗ ಅಂದ್ರ ಈಗ ನೋಡ್ರಿ ಮಾಡಬೇಕು ಬೇಕು ಎಂಬ ಅಕ್ಷರದಿಂದ ಕೊನೆಯಾಗೈತೆ ಮಾಡಲೇಬೇಕು ಈ ತರ ಬೇಕು ಅಕ್ಷರದಿಂದ ಕೊನೆಯಾದಾಗ ಇವು ನಾಲ್ಕನ್ನ ಬಳಸ್ತೀವಿ ಕೆಲವೊಂದ್ಸರಿ ಲೇ ಬೇಕು ಅಂತ ಅಕ್ಷರದಿಂದ ಕೊನೆಯಾದಾಗ ಬಳಸ್ತೀವಿ ಇದೊಂದು ಸಫ್ ರಫ್ಲಿ ಅದು ಬೇಕು ಮತ್ತು ಲೇ ಬೇಕು ಅಂತ ಈಗ ಒಂದನೇದು ನೋಡೋಣ ಒಂದು ಒಂದು ನೋಡ್ಕೊಂತ ಹೋದ್ರೆ ನಮ್ಗೆ ಗೊತ್ತಾಗುತ್ತೆ ಯಾವ್ಯಾವ ಬಳಸ್ತೀವಿ ಅಂತ ಮತ್ತೆ ನಾಲ್ಕನ್ನು ಜಾಸ್ತಿ ಬಳಸಲ್ಲ ಎರಡು ತುಂಬಾ ಬಳಸ್ತೀವಿ ಎರಡು ತುಂಬಾ ಕಡಿಮೆ ಬಳಸ್ತೀವಿ ಅಟ್ ವೆರಿ ಫಸ್ಟ್ ಹ್ಯಾವ್ ಟು ಮತ್ತು ಹ್ಯಾಸ್ ಟು ತಿಳ್ಕೊಳ್ಬೇಕು ಅಂತಂದ್ರೆ ನಾನು ಹೇಳಿದ್ದೆ ಮೂರು ನೆನ್ಪಿಟ್ಕೋಬೇಕು ಒಂದನೇದ್ ಯಾವುದು ಮೂರರಲ್ಲಿ ಅಂದ್ರೆ ಯಾವಾಗ ಬಳಸ್ತೀವಿ ಅಂತ ಸೊ ನೋಡ್ರಿ ಕನ್ನಡದ ಕ್ರಿಯಾಪದವು ಬೇಕು ಎಂಬ ಅಕ್ಷರದಿಂದ ಕೊನೆಯಾದಾಗ ಹ್ಯಾವ್ ಟು ಮತ್ತು ಹ್ಯಾಸ್ ಟು ಬಳಸ್ತೀವಿ ಸರಿ ಇಲ್ಲಿ ಎರಡು ಅದಾವಲ್ಲ ಎರಡನ್ನ ಯಾವ್ಯಾವಾಗ ಬಳಸಬೇಕು ವೆರಿ ಸಿಂಪಲ್ ನೀವೇನಾದರೂ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಕಲ್ತಿದ್ದೆ ಆದರೆ ಅಲ್ಲಿ ಇಬ್ಬರು ಮಕ್ಕಳಿದ್ರು ಹೆಲ್ಪಿಂಗ್ ವರ್ಬ್ಸ್ ಹ್ಯಾವ್ ಮತ್ತು ಹ್ಯಾಸ್ ಹ್ಯಾವನ್ನು ಎದಕ್ಕೆ ಬಳಸ್ತಿದ್ದೀವಿ ಹ್ಯಾಸನ್ನು ಎದಕ್ಕೆ ಬಳಸ್ತಾ ಇದ್ದೀವಿ ಅಂತ ಗೊತ್ತಿದ್ರೆ ಸೇಮ್ ಇಲ್ಲಿ ಕೂಡ ಇಲ್ಲಿ ಹ್ಯಾಸ್ ಟುನ್ನ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಈ ಶಿ ಇಟ್ಟಿಗೆ ಬಳಸ್ತೀವಿ ಮಿಕ್ಕಿದಂತ ಸಬ್ಜೆಕ್ಟ್ಗಳಿಗೆ ಹ್ಯಾವ್ ಟು ಬಳಸ್ತೀವಿ ಸೊ ಒಂದು ಗೊತ್ತಾಯ್ತು ಯಾವಾಗ ಬಳಸ್ತೀವಿ ಅಂದ್ರೆ ಕನ್ನಡದ ಕ್ರಿಯಾಪದ ಬೇಕು ಅಂತ ಅಕ್ಷರದಿಂದ ಕೊನೆಯಾಗಬೇಕು ಸಿಂಪಲ್ ಆಗಿ ಮತ್ತೆ ನಿಮ್ಗೆ ಇನ್ನೊಂದು ಕನ್ಫ್ಯೂಸ್ ಬರ್ತದೆ ಸರ್ ನೀವು ಹಿಂದಿನ ವಿಡಿಯೋಗಳಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಪಾರ್ಟ್ ಬಿ ಅಲ್ಲಿ ವಾಂಟ್ ಟು ಅಂತ ಬಂದಾಗ ಬೇಕು ಅಂತ ಬಳಸಬೇಕು ಅಂತ ಹೇಳಿದ್ರಿ ಅಂತ ಸೊ ಅಲ್ಲಿ ವಾಂಟ್ ಟು ಅಂತ ಯಾವಾಗ ಬಳಸಬೇಕು ಅದು ಬೇಕು ಅಂತ ಯಾವಾಗ ಅಂದ್ರೆ ಫೀಲಿಂಗ್ಸ್ ಎಮೋಷನ್ಸ್ ಈ ತರ ಇದ್ದಾಗ ಬೇಕು ಬಂದಾಗ ಬಳಸಬೇಕು ಅದನ್ನು ಹೊರತುಪಡಿಸಿ ಸಾಮಾನ್ಯವಾಗಿ ಸೇ ಫಾರ್ ಎಕ್ಸಾಂಪಲ್ ನಾಳೆ ನಾನು ಸ್ಕೂಲಿಗೆ ಹೋಗ್ಬೇಕು ದಟ್ಸ್ ಇದು ನನ್ನ ಬೈಕ್ ಏನಲ್ಲ ದಟ್ಸ್ ಕಾಮನ್ ಇದು ಐ ಹ್ಯಾವ್ ಟು ಗೋ ಟು ಸ್ಕೂಲ್ ಐ ಹ್ಯಾವ್ ಟು ಗೋ ಟು ಸ್ಕೂಲ್ ಸೊ ಈ ತರ ಇದ್ದಾಗ ಬಳಸಬೇಕು ಯಾವಾಗ ಬಳಸಬೇಕಂತ ಗೊತ್ತಾಯ್ತು ಇನ್ನು ಎರಡನೇದ್ ಯಾವುದು ಅಂತಂದ್ರೆ ಹೇಗೆ ಬಳಸಬೇಕು ಹೇಗೆ ಬಳಸುವುದಕ್ಕೆ ನಾವ್ ಏನಂತೀವಿ ಅಂದ್ರೆ ಫಾರ್ಮುಲಾ ಅಂತ ಕರಿತೀವಿ ಸೂತ್ರ ಸೊ ನಮಗೆ ಗೊತ್ತದೆ ಸೂತ್ರ ಯಾವಾಗ್ಲೂ ಸಬ್ಜೆಕ್ಟ್ ಇರ್ತದೆ ಪ್ಲಸ್ ಇಲ್ಲಿ ಯಾವುದದ ನಾವು ಇದ್ರ ಬಗ್ಗೆ ಮಾತಾಡಕತ್ತೀವಿ ಹ್ಯಾವ್ ಟು ಪ್ಲಸ್ ಅಲ್ಲ ಅಥವಾ ಹ್ಯಾಸ್ ಟು
plus verb. Subject plus have to or has to plus verb. Verb hengirbekandre V1 irbeku. Simple present irbeku. Nodona example hengirtade. Subject yavudada have to. Plus verb enada. Say for example take tagona. I have to take. ಇಲ್ಲಿ ನಾನು ಹೇಳಿದೆ ನಿಮಗೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಗಳಿಗೆ ಇದೇನ್ರಿ ಆಸ್ ಟು ಯಾವಾಗ ಬಳಸಬೇಕು ಅಂತಂದ್ರೆ ಈ ಶೀ ಇಟ್ ಈ ಮೂರು ಸಬ್ಜೆಕ್ಟ್ ಬಂದಾಗ ಇದನ್ನು ಬಳಸ್ತೀವಿ ಮಿಕ್ಕಿದಾಗೆಲ್ಲ ಹ್ಯಾವ್ ಟು ಬಳಸ್ತೀವಿ ಸೊ ಇದರ ಥರ್ಡ್ ಮೀನಿಂಗ್ ಏನಾಗುತ್ತೆ ಅಂತಂದ್ರೆ ಬೇಕು ಅಂತ ಕೊನೆಯಾಗಬೇಕು ಅಂತ ಹೇಳಿದೆ ಟೇಕ್ ಅಂದ್ರೆ ತೆಗೆದುಕೋ ನಾನು ತೆಗೆದುಕೊಳ್ಳಬೇಕು ನಾನು ತೆಗೆದುಕೊಳ್ಳಬೇಕು ಇದು ಥರ್ಡ್ ಮೀನಿಂಗ್ ಸೊ ಈ ತರ ವಾಕ್ಯವನ್ನು ರಚನೆ ಮಾಡ್ತೀವಿ ಹೇಗೆ ಆಯ್ತು ಹೇಗೆ ಆದ್ಮೇಲೆ ಮೂರನೇ ವಿಷಯ ಯಾವುದೋ ಒಂದು ಟೆನ್ಸನ್ ಕಲಿಬೇಕು ಅಂತಂದ್ರೆ ಎಷ್ಟು ವಿಧಗಳಲ್ಲಿ ಕಲಿಯುವುದಕ್ಕೆ ನಾವೇನಂತ ಕರಿತೀವಿ ಕಂಡೀಷನ್ಸ್ ಅಂತ ಕರಿತೀವಿ ಏನು ಸರ್ ಕಂಡೀಷನ್ಸ್ ಅಂದ್ರೆ ನೀವೇನಾದ್ರೂ ಹಿಂದಿನ ವಿಡಿಯೋ ನೋಡಿದ್ರೆ ಹೇಳ ಅವಶ್ಯಕತೆ ಇಲ್ಲ ಆದರೂ ಕೂಡ ನಾಲ್ಕು ತರದ ವಾಕ್ಯಗಳು ಬರ್ತವೆ ಯಾವುದೇ ಭಾಷೆಯಲ್ಲಿ ಪಾಸಿಟಿವ್ ಸ್ಟೇಟ್ಮೆಂಟ್ ನೆಗೆಟಿವ್ ಸ್ಟೇಟ್ಮೆಂಟ್ ಪಾಸಿಟಿವ್ ಕ್ವಶನ್ ನೆಗೆಟಿವ್ ಕ್ವಶನ್ಸ್ ಇವುಗಳಿಗೆ ನಾವು ಕಂಡೀಷನ್ಸ್ ಅಂತೀವಿ ಏನಿಲ್ಲ ಕಂಡೀಷನ್ಸ್ ಅಂದ್ರೆ ವೆರಿ ಸಿಂಪಲ್ ನಮಗೆ ಫಾರ್ಮಲ್ ಆಗಿ ಇರಮಲ್ಲ ಏನು ನೆನಪಿರಲಿಲ್ಲಪ್ಪ ಸಿಂಪಲ್ ಆಗಿ ಈ ಕಂಡೀಷನ್ಸ್ ಮುಂದೆ ಹೊರಗೆ ಬಚ್ಚಿದ್ರೆ ಸಾಕು ಹೆಂಗ ಏಳು ಸಬ್ಜೆಕ್ಟ್ಸ್ ಅದಾವ ಒಂದು ಸಬ್ಜೆಕ್ಟ್ ನಾಲ್ಕು ಕಂಡೀಷನ್ಸ್ ಬರ್ತಾವೆ ನೋಡ್ರಿ ಐ ಹ್ಯಾವ್ ಟು ಇಲ್ಲಿ ಭಾಳ ವಿಶೇಷತೆ ನೋಡ್ಕೋಬೇಕು ಪಾಸಿಟಿವ್ ಸ್ಟೇಟ್ಮೆಂಟ್ಗೆ ಐ ಹ್ಯಾವ್ ಟು ನೆಗೆಟಿವ್ಗೆ ಡೂ ಡಸ್ ಹೆಲ್ಪಿಂಗ್ ವರ್ಬ್ಸ್ ಬರ್ತವೆ ಸೊ ಐ ಹ್ಯಾವ್ ಟು ಐ ಡೋಂಟ್ ಹ್ಯಾವ್ ಟು ಡೂ ಐ ಹ್ಯಾವ್ ಟು ಡೋಂಟ್ ಐ ಹ್ಯಾವ್ ಟು ಯು ಹ್ಯಾವ್ ಟು ಐ ಮೀನ್ ವಿ ಹ್ಯಾವ್ ಟು ವಿ ಹ್ಯಾವಂಟ್ ವಿ ಡೋಂಟ್ ಹ್ಯಾವ್ ಟು ಡೂ ವಿ ಹ್ಯಾವ್ ಟು ಡೋಂಟ್ ವಿ ಹ್ಯಾವ್ ಟು ಯು ಹ್ಯಾವ್ ಟು ಯು ಡೋಂಟ್ ಹ್ಯಾವ್ ಟು ಡೂ ಯು ಹ್ಯಾವ್ ಟು ಡೋಂಟ್ ಯು ಹ್ಯಾವ್ ಟು ನೆಕ್ಸ್ಟ್ ಈ ಬಂತಲ್ಲ ಈ ಹ್ಯಾಸ್ ಟು ಈ ಡಸಂಟ್ ಹ್ಯಾವ್ ಟು ವೆರಿ ಇಂಪಾರ್ಟೆಂಟ್ ಹ್ಯಾಸ್ ಇದ್ದ ಡಸ್ ಕ್ರಿಯಾಪದ ಬಂದಾಗ ಹ್ಯಾವ್ ಆಗುತ್ತೆ ಈ ಡಸಂಟ್ ಹ್ಯಾವ್ ಟು ಡಸ್ ಈ ಹ್ಯಾವ್ ಟು ಡಸಂಟ್ ಈ ಹ್ಯಾವ್ ಟು ಶಿ ಹ್ಯಾಸ್ ಟು ಶಿ ಡಸಂಟ್ ಹ್ಯಾವ್ ಟು ಡಸ್ ಶಿ ಹ್ಯಾವ್ ಟು ಡಸಂಟ್ ಶಿ ಹ್ಯಾವ್ ಟು ಇಟ್ ಹ್ಯಾಸ್ ಟು ಇಟ್ ಡಸಂಟ್ ಹ್ಯಾವ್ ಟು Does it have to, doesn't it have to, they have to, they don't have to, do they have to, don't they have to. So, ಇಷ್ಟು ಕಂಡೀಷನ್ಸು. ಸೊ ನಿಮಗೆ PDF ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ನೋಡ್ಕೊಳ್ರಿ. ನೋಡಿ ಇನ್ನೊಂದು, ಈಗ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಅನಿಸ್ಬೋದು, ಐ ಹ್ಯಾವ್ ಟು ಅಂದಮೇಲೆ ಐ ಡೋಂಟ್ ಹ್ಯಾವ್ ಟು ಅಂತ. ಸಾಮಾನ್ಯವಾಗಿ ಪಾಸಿಟಿವ್ ಸ್ಟೇಟ್ಮೆಂಟ್ ಐ ಹ್ಯಾವ್ ಟು ಟೇಕ್ ಅಂತಲೇ ಅತಿ ಹೆಚ್ಚು ವಾಕ್ಯಗಳಲ್ಲಿ ಬಳಸ್ತಾರೆ. ನೀವು ಯಾವುದೇ ಪುಸ್ತಕ ಯಾವುದೇ ಟ್ರಾನ್ಸ್ಲೇಷನ್ ಅಲ್ಲಿ ನೋಡಿದ್ರು ಕೂಡ, ಸೊ ಇಂಡಿಯಾ ಹ್ಯಾಸ್ ಟು ಟೇಕ್ ರೈಟ್ ಡಿಸಿಷನ್ ಅಂತಾರೆ ಹೊರತಾಗಿ ಇಂಡಿಯಾ ಡಸಂಟ್ ಹ್ಯಾವ್ ಟು ಟೇಕ್ ರೈಟ್ ಡಿಸಿಷನ್ ಅಂತ ಅನ್ನಲ್ಲ, ಅದರ ಬದಲಾಗಿ ಬೇರೆ ವರ್ಡ್ ಯೂಸ್ ಮಾಡ್ತಾರೆ. ವೆರಿ ಸಿಂಪಲ್, ಪಾಸಿಟಿವ್ ಸ್ಟೇಟ್ಮೆಂಟ್ ಅಷ್ಟನ್ನೇ ಬರ್ತವೆ, ಬಟ್ ನಿಮ್ಮ ನಾಲೆಜ್ಗೋಸ್ಕರ ನಾಲ್ಕು ಕಂಡೀಷನ್ಸ್ ಗೊತ್ತಿರಲಿ. ಇದು ಹ್ಯಾವ್ ಟು ಮತ್ತು ಹ್ಯಾಸ್ ಟು ಆಯಿತು. ಹ್ಯಾವ್ ಟು ಹ್ಯಾಸ್ ಟು ಆದಮೇಲೆ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಶುಡ್ ಬರ್ತದೆ. ಈ ಶುಡ್ಡದ್ದೇನು ಏನು ಸಿಂಪಲ್ ಅಂತ ಒಂದು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಹ್ಯಾವ್ ಟು ಜಸ್ಟ್ ಬೇಕು ಅಂತ ಇತ್ತ, ಆದ್ರ ಈ ಶುಡ್ ಹೆಂಗಂದ್ರೆ ಲೇಬೇಕು. ವೆರಿ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಂದ್ರೆ ಲೇಬೇಕು, ನಾವು ಹೋಗ್ಲೇಬೇಕು. ಸಿಂಪಲ್, ಹೋಗ್ಲೇಬೇಕು ಅನ್ನೋದು ಇನ್ನೂ ಸಿಂಪಲ್, ಹೋಗೇ ಹೋಗ್ಬೇಕು ಮುಂದೆ ಬರ್ತಾವ. ಅತಿ ಹೆಚ್ಚು ಬಳಸುವುದು ಇದನ್ನ, ಅತಿ ಹೆಚ್ಚು ಬಳಸುವುದು ನಾವು ಟ್ರಾನ್ಸ್ಲೇಷನ್ ಅಲ್ಲಿ ಹೈಯೆಸ್ಟ್ ಬರೋದು ಈ ಶುಡ್ಡ. ಬಟ್ ಯಾವಾಗಲೂ ಲೇ ಬೇಕೆ ಅಂತ ಏನಾಗಲ್ಲ, ಕೆಲವೊಂದ್ಸಾರಿ ಸಿಂಪಲ್ ಬೇಕು ಅಂತಾನು ಕೂಡ ಮೀನಿಂಗ್ ಕೊಡ್ತಾರೆ. ಗವರ್ಮೆಂಟ್ ಶುಡ್ ಟೇಕ್ ಆಕ್ಷನ್, ಸರ್ಕಾರವು ಸಂಥಿಂಗ್ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತಾನೆ ಬರಿಬೇಕು, ತೆಗೆದುಕೊಳ್ಳಲೇಬೇಕು ಅಂತ ಬರಿಬಾರದು. ಆದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಲೇ ಬೇಕು ಅಂತಾನು ಕೂಡ ಯೂಸ್ ಮಾಡಬಹುದು. ಸಾಮಾನ್ಯವಾಗಿ ಇದನ್ನ ಯಾವಾಗ ಯೂಸ್ ಮಾಡ್ತೀವಿ ನಾವು ಶುಡ್ ಅನ್ನೋದ್ರೆ, ಕೆಲವೊಂದ್ಸರಿ ಹೇಳ್ತಾರೆ ಶಾಲದ ಪಾಸ್ಟ್ ರೂಪ ಅಂತಾನು ಹೇಳ್ತಾರೆ, ಆದ್ರೆ ಇದರದ್ದು ಮೀನಿಂಗ್ ಆಕ್ಚುಲಿ ಶುಡ್ ಮೀನಿಂಗ್ ಏನಾಗುತ್ತೆ ಅಂದ್ರೆ ಲೇ ಬೇಕು ಮತ್ತು ಬೇಕು. ಸೇ ಫಾರ್ ಎಕ್ಸಾಂಪಲ್ ಮಾಡಲೇಬೇಕು. ಸಾಮಾನ್ಯವಾಗಿ ಯಾವಾಗ ಇದನ್ನು ಬಳಸ್ತೀವಿ ಅಂತ ಅಂತಂದ್ರೆ, ನಾನು ಹೇಳಿದ್ದೆ ನಿಮ್ಗೆ ಯಾವುದೇ ಒಂದು ಕಲಿಬೇಕಂದ್ರೆ ನಾಲ್ಕು ಗೊತ್ತಿವೆ ಮೂರು ಗೊತ್ತಿರ್ಬೇಕು, ಯಾವಾಗ ಬಳಸ್ತೀವಿ ಹೇಗೆ ಬಳಸ್ತೀವಿ ಎಷ್ಟು ವಿಧಗಳಲ್ಲಿ ಬಳಸ್ತೀವಿ. ಯಾವಾಗ ಬಳಸ್ತೀವಿ ಇದನ್ನ ಅಂದ್ರೆ ಒಂದನೇದು ಲೇಬೇಕು, ಎರಡನೇದು ಅದರಿಂದ ಕೊನೆಯಾಗಿರ್ಬೇಕು ಕ್ರಿಯಾಪದ, ಎರಡನೇದು ಕೆಲವೊಂದು ಸಂದರ್ಭಗಳಲ್ಲಿ ನಾವು ಆರ್ಡರ್ ಮಾಡ್ತೀವಿ ಆದೇಶಗಳನ್ನು. ನೀ ತರಲೇಬೇಕು, ಯು ಶುಡ್ ಬ್ರಿಂಗ್, ಯು ಶುಡ್ ಕಮ್, ನೀ ಬರಲೇಬೇಕು ಆರ್ಡರ್ ಮಾಡಿದಾಗ. ಕೆಲವೊಂದು ಸಾರಿ
ರೆಕಮೆಂಡೇಷನ್ಸ್ ಗಳನ್ನು ಈ ರೆಕಮೆಂಡೇಷನ್ಸ್ ಅಂದ್ರೆ ನಾವೇನು ಶಿಫಾರಸುಗಳು ಅಂತ ಕರಿತೀವಿ ನೋಡ್ರಿ, ಶಿಫಾರಸು ಮಾಡಿದಾಗ ನೆಸೆಸಿಟಿಗಳನ್ನು ಅವಶ್ಯಕತೆಗಳನ್ನು ಹೇಳುವಾಗ ಇವುಗಳನ್ನು ಬಳಸ್ತೀವಿ. ಸರ್, ಇದ್ರಾಗ ಅವಶ್ಯಕತೆ ಯಾವುದು, ಆರ್ಡರ್ ಯಾವುದು, ಅವನ್ನೆಲ್ಲ ಯಾರು ನೆನ್ಪಿಟ್ಕೊಳ್ಬೇಕಂದ್ರೆ ವೆರಿ ಸಿಂಪಲ್, ಲೇ ಬೇಕು, ಬೇಕು ಲೇ ಬೇಕು. ಸಿಂಪಲ್ ಇತ್ತಂದ್ರೆ ಐ ಹ್ಯಾವ್ ಟು ಟೇಕ್ ಅನ್ರಿ, ಸ್ವಲ್ಪ ಅದು ಸಿಂಪಲ್ ಐ ಟೇಕ್ ಅನ್ನೋದಕ್ಕಿಂತ ಏ ಇಲ್ಲ ನಾ ತಗೋಬೇಕು, ತಗೋಬೇಕು ಓಕೆ, ಏ ಇಲ್ಲ ನಾ ತಗೋಬೇಕು, ಐ ಶುಡ್ ಟು ಟೇಕ್. ಇದನ್ನ ಶುಡ್ ಅಲ್ಲಿ ಬಳಸ್ರಿ ಸಿಂಪಲ್. ಸೊ ಲೇ ಬೇಕು ಅಂತ ಕೊನೆ ಆಗಿರಬೇಕು, ಯಾವಾಗಲೂ ಲೇ ಬೇಕು ಅಂತಿಲ್ಲ, ಸಿಂಪಲ್ ಬೇಕು ಅಂದ್ರೂ ಕೂಡ ಇದಕ್ಕಿಂತ ಸ್ವಲ್ಪ ಈ ಹ್ಯಾವ್ ಟು ಕಿಂತ ವೇಟೇಜ್ ಜಾಸ್ತಿ ಇರಬೇಕು, ಆವಾಗ ಬಳಸ್ತೀವಿ ಅಂತ ಗೊತ್ತಾಯ್ತು. ಈಗ ಯಾವಾಗ ಬಳಸ್ತೀವಿ ಅಂತ ಗೊತ್ತಾದ್ಮೇಲೆ ಹೇಗೆ ಬಳಸ್ಬೇಕು ಅದಕ್ಕೆ ನಾವು ಫಾರ್ಮುಲಾ ಅಂತ ಕರಿತೀವಿ. ಸೊ ನೋಡ್ರಿ, ಫಾರ್ಮುಲಾ ಕಾಮನ್ ಸಬ್ಜೆಕ್ಟ್ ಪ್ಲಸ್, ವೆರಿ ಸಿಂಪಲ್, ಜಸ್ಟ್ ಶುಡ್ ಹಚ್ಚಿಬಿಡ್ರಿ, ಪ್ಲಸ್ ವರ್ಬ್. ಸೊ ಈ ವರ್ಬ್ ಹೆಂಗಿರ್ಬೇಕು ಅಂದ್ರೆ ವಿ ಒನ್ ಇರ್ಬೇಕು, ಸಬ್ಜೆಕ್ಟ್ ಪ್ಲಸ್ ಶುಡ್ ಪ್ಲಸ್ ವರ್ಬ್, ವರ್ಬ್ ವಿ ಒನ್, ಸಿಂಪಲ್ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇರಬೇಕು. ಸೊ ಹೆಂಗೆ ನೋಡೋಣ, ಈಗ ಐನೇ ತಗೊಳ್ಳೋಣಂತೆ, ಐ ಶುಡ್, ವರ್ಬ್ ಸಿಂಪಲ್ ಆಗಿ ನೀವು ಟೇಕೆ ತಗೊಂಡ್ರೆ ಐ ಶುಡ್ ಟೇಕ್, ಅಲ್ಲಿ ನಾನು ತೆಗೆದುಕೊಳ್ಳಬೇಕು, ಇಲ್ಲಿ ನಾನು ತೆಗೆದುಕೊಳ್ಳಲೇಬೇಕು ಸ್ವಲ್ಪ, ಬಟ್ ಸರ್ ತೆಗೆದುಕೊಳ್ಳಲೇಬೇಕು ಸ್ವಲ್ಪ ಫೋರ್ಸ್ ಅಷ್ಟೇ, ಮೀನಿಂಗ್ ಏನು ವ್ಯತ್ಯಾಸ ಇಲ್ಲ. ಇದು ಯಾವ ರೀತಿ ರಚನೆ, ಔ ಟು ಫ್ರೇಮ್ ದಿ ಸೆಂಟೆನ್ಸ್ ಅಂತ ಗೊತ್ತಾಯಿತು. ಈಗ ಔ ಟು ಫ್ರೇಮ್ ದಿ ಸೆಂಟೆನ್ಸ್ ಅಂತ ಗೊತ್ತಾದ್ಮೇಲೆ ಎಷ್ಟು ವಿಧಗಳಲ್ಲಿ ಕಂಡೀಷನ್ಸ್ ಅಂತ ಕರಿತೀವಿ ನಾವು, ಎಷ್ಟು ವಿಧಗಳಲ್ಲಿ ಬಳಸಬೇಕು ಅಂತ. ಇಲ್ಲಿ ನೋಡ್ರಿ, ಕಂಡೀಷನ್ಸು ಸೇಮ್, ಏಳು ಸಬ್ಜೆಕ್ಟ್ ಒಂದಕ್ಕೆ ನಾಲ್ಕು, ಪಾಸಿಟಿವ್ ಸ್ಟೇಟ್ಮೆಂಟು, ನೆಗೆಟಿವ್ ಸ್ಟೇಟ್ಮೆಂಟು, ಪಾಸಿಟಿವ್ ಕ್ವಶನ್ನು, ನೆಗೆಟಿವ್ ಕ್ವಶನ್ನು. ಸೊ ಪಾಸಿಟಿವ್ ಸ್ಟೇಟ್ಮೆಂಟ್ ಐ ಶುಡ್ ನಾಟ್, ಆಕ್ಚುಲಿ ಸಾಮಾನ್ಯವಾಗಿ ನಾವು ಶಾರ್ಟ್ ಆಗಿ ಬರೀಬೇಕಾದ್ರೆ ಐ ಶುಡೆಂಟ್ ಅಂತ ಬರೀತಾರೆ, ಸಾಮಾನ್ಯವಾಗಿ ನಮಗೆ ಟ್ರಾನ್ಸ್ಲೇಷನ್ ಅಲ್ಲಿ ಶುಡ್ ನಾಟ್ ಅಂತ ವೆರಿ ಕ್ಲಿಯರ್ ಆಗಿ ಕೊಟ್ಟಿರ್ತಾರೆ. ಸೊ ಕಂಡೀಷನ್ಸ್ ನೋಡುವುದಾದ್ರೆ ಐದು, ಐ ಶುಡ್, ಐ ಶುಡೆಂಟ್, ಐ ಶುಡ್ ನಾಟ್, ಸ್ಟೂಡೆಂಟ್ ಮೀನ್ಸ್ ಶುಡ್ ನಾಟ್, ಶುಡ್ ಹೈ, ಶುಡೆಂಟ್ ಐ, ವಿ ಶುಡ್, ವಿ ಶುಡ್ ನಾಟ್, ಶುಡ್ ವಿ, ಶುಡ್ ನಾಟ್ ವಿ, ಯು ಶುಡ್, ಯು ಶುಡೆಂಟ್, ಶುಡ್ ಯು, ಶುಡೆಂಟ್ ಯು, ಈ ಶುಡ್, ಈ ಶುಡೆಂಟ್, ಶುಡ್ ಈ, ಶುಡೆಂಟ್ ಈ, ಶಿ ಶುಡ್, ಶಿ ಶುಡೆಂಟ್, ಶುಡ್ ಶಿ, ಶುಡ್ ಶುಡೆಂಟ್ ಶಿ, ಇಟ್ ಶುಡ್, ಇಟ್ ಶುಡೆಂಟ್, ಶುಡ್ ಇಟ್, ಶುಡೆಂಟ್ ಇಟ್, ದೇ ಶುಡ್, ದೇ ಶುಡೆಂಟ್, ಶುಡ್ ದೆ, ಶುಡೆಂಟ್ ದೆ. ಈ ಥರ ಏಳು ಸಬ್ಜೆಕ್ಟ್ಗಳಿಗೆ ನಾಲ್ಕು ಕಂಡೀಷನ್ಸ್. ನೀವೇನಿಲ್ಲ, ಐ ಶುಡ್ ಟೇಕ್, ಐ ಶುಡ್ ಟೇಕ್, ನಾ ತೆಗೆದುಕೊಳ್ಳಬೇಕು. ಇದರ ನೆಗೆಟಿವ್ ಏನಾಗ್ತದೆ, ಐ ಶುಡ್ ನಾಟ್ ಟೇಕ್, ಕನ್ನಡ ಮೀನಿಂಗ್ ಬಹಳ ಇಂಪಾರ್ಟೆಂಟ್, ತೆಗೆದುಕೊಳ್ಳಬೇಕು, ಉಲ್ಟಾ ರಿವರ್ಸ್, ತೆಗೆದುಕೊಳ್ಳಬಾರದು, ಅಥವಾ ತೆಗೆದುಕೊಳ್ಳಲೇಬೇಕು ಅಂತ ಹೇಳಿದ್ರೆ ತೆಗೆದುಕೊಳ್ಳಲೇಬಾರದು, ತೆಗೆದುಕೊಳ್ಳಬೇಕೇ, ತೆಗೆದುಕೊಳ್ಳಲೇಬೇಕೆ, ಶುಡ್ ಐ ಟೇಕ್ ಪಾಸಿಟಿವ್, ತೆಗೆದುಕೊಳ್ಳಲೇಬಾರ್ದ, ಶುಡಂಟ್ ಐ ಟೇಕ್, ಈ ತರ ನಾಲ್ಕು ತರ ಅದವಲ್ರಿ. ಸೊ ನೀವು ಎರಡು ವರ್ಡ್ ಆ್ಯಡ್ ಮಾಡ್ಕೊಂತ ಹೋಗ್ರಿ, ಪಿ ಡಿ ಎಫ್ ಅದೇ, ಸೊ ಗೊತ್ತಾಗ್ಬಿಡ್ತೈತೆ ನಿಮಗೆ. ಇದು ಶುಡ್ ದೈ, ಯಾವಾಗ ಬಳಸಬೇಕು, ಲೇ ಬೇಕು, ಮತ್ತು ಆರ್ಡರ್ ಸಮಥಿಂಗ್ ನೆಸೆಸಿಟಿ ಅಂತವು, ಸಿಂಪಲ್ ಆಗಿ ಲೇ ಬೇಕು ಅಂತ ಐ ಹ್ಯಾವ್ ಟುಕ್ಕಿಂತ ಜಾಸ್ತಿ ಇಂಪಾರ್ಟೆನ್ಸ್ ಇದ್ದಾಗ ಆ್ಯಂಡ್ ಫಾರ್ಮಲ್ ಆಗಿ ಗೊತ್ತಾಯ್ತು ಎಷ್ಟು ವಿಧಗಳ. ಈಗ ಶುಡ್ ಆದಮೇಲೆ ಇನ್ನೂ ಒಂದು, ಈ ಶುಡ್ಡಲ್ಲಿನ ಇನ್ನೂ ಒಂದು ಅಬ್ಸರ್ವ್ ಮಾಡಬೇಕು ನೀವು ಯಾವಾಗಲೂ, ಯಾಕಂತ ಕೇಳಿದ್ರೆ ಈಗ ನೋಡ್ರಿ, ನಾನು ಏನು ಹೇಳಿದೆ, ನಾನು ಐ ಶುಡ್ ಟೇಕ್ ಅಂತ ಹೇಳಿದೆ, ನಾನು ತೆಗೆದುಕೊಳ್ಳಲೇಬೇಕು, ಈ ತೆಗೆದುಕೊಳ್ಳುವ ಕ್ರಿಯೆ ಇನ್ನೂ ನಡೆದಿಲ್ಲ, ತೆಗೆದುಕೊಳ್ಳಬೇಕು, ತೆಗೆದುಕೊಂಡಿದ್ದೇನೆ ಇನ್ನೂ ಇಲ್ಲ, ತೆಗೆದುಕೊಳ್ಳಬೇಕು, ಆದ್ರೆ ಇವತ್ತು ಮುಗಿದೋಯ್ತು, ನಿನ್ನೆ ತೆಗೆದುಕೊಳ್ಳಬೇಕಿತ್ತು, ನಾನು ನಿನ್ನೆ ತೆಗೆದುಕೊಳ್ಳಲೇಬೇಕಿತ್ತು, ಬೇಕಿತ್ತು ಅಲ್ಲಿ ವಾಂಟೆಡ್ ಟು ಯೂಸ್ ಮಾಡಿದ್ದೆ ನೋಡ, ಸೇಮ್ ಇಲ್ಲಿ ಕೂಡ. ಅದಕ್ಕೆ ಈ ಶುಡ್ ಮುಂದುವರೆದು ಶುಡ್ ಹ್ಯಾವ್ ಆಗತ್ತ. ನಾವಲ್ಲಿ ಹಿಂದೆ ನಾವು ಮೈಟ್ ಹೇಳಿದಾಗ ಹೇಳಿದ್ದೀವಿ, ಮೇದ್ ಪಾಸ್ಟ್ ರೂಪ ಅಥವಾ ಪರ್ಫೆಕ್ಟ್ ಪ್ರೆಸೆಂಟ್ ರೂಪ ಶುಡ್ ಹ್ಯಾವ್ ಬರುತ್ತೆ. ಈ ಶುಡ್ ಹ್ಯಾವ್ದ ಅರ್ಥ ಏನು ಗೊತ್ತಾ, ಈ ಬೇಕು ಅಲ್ಲ, ಬೇಕದ್ದು ಬೇಕಿತ್ತು ಅಥವಾ ಲೇ ಬೇಕಿತ್ತು, ವೆರಿ ಸಿಂಪಲ್. ಶುಡ್ ಹ್ಯಾವ್ ಅಂತ ಬಂದಾಗ ನೋಡ್ರಿ ಮುಂದೆ ಯಾವಾಗ ಬಳಸ್ಬೇಕು ಅಂದ್ರೆ ಬೇಕಿತ್ತು ಅಂತ, ಇದ್ರದ ಪಾಸ್ಟ್, ನಾನು ತೆಗೆದುಕೊಳ್ಳಲೇಬೇಕು, ತೆಗೆದುಕೊಳ್ಳಲೇಬೇಕಿತ್ತು ಆವಾಗ. ಈಗ ಯಾವಾಗ ಬಳಸ್ತೀವಿ ಅಂತ, ಹೇಗೆ ಬಳಸ್ತೀವಿ, ಸಬ್ಜೆಕ್ಟ್ ಪ್ಲಸ್ ಸೇಮ್ ಶುಡ್ ಹ್ಯಾವ್ ಹಚ್ಚಿಬಿಡ್ರಿ, ಪ್ಲಸ್ ವರ್ಬ್,
ವರ್ಬ್ ಹೆಂಗಿರಬೇಕು ಅಂದ್ರೆ ವಿ ತ್ರೀ ಇರಬೇಕು, ಪಾಸ್ಟ್ ಪಾರ್ಟಿಸಿಪಲ್ ಅಥವಾ ವಿ ತ್ರೀ ಇರಬೇಕು. ಸೊ ಹೆಂಗ್ ನೋಡೋಣ, ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳುವುದೇ ಆದ್ರೆ ಜಸ್ಟ್ ಟೇಕ್ ಐ ಶುಡ್ ಹ್ಯಾವ್, ಐ ಶುಡ್ ಹ್ಯಾವ್ ಸಬ್ಜೆಕ್ಟ್ ಪ್ಲಸ್ ಶುಡ್ ಹ್ಯಾವ್ ಪ್ಲಸ್ ವರ್ಬ್ ವರ್ಬ್ ವಿ ತ್ರೀ. ಈಗ ನಾವು ಟೇಕ್ ತಗೊಳ್ಬ್ರಿ, ಟೇಕ್ ದೇನು ಟೇಕ್ ವಿ ಒನ್, ಟುಕ್ ವಿ ಟು, ಟೇಕನ್ ವಿ ತ್ರೀ. ಸೊ ಐ ಶುಡ್ ಹ್ಯಾವ್ ಟೇಕನ್, ಇದರದ ಕನ್ನಡ ಮೀನಿಂಗ್ ಏನಾಗುತ್ತೆ ಅಂದ್ರೆ ನಾನು ತೆಗೆದುಕೊಳ್ಳಬೇಕಿತ್ತು ಅಥವಾ ನಾನು ತೆಗೆದುಕೊಳ್ಳಲೇಬೇಕಿತ್ತು. ಆಲ್ರೆಡಿ ಪಾಸ್ಟ್ ಮುಗಿದೋಗಿದೆ. ಇದರದ ನೆಗೆಟಿವ್ ಏನಾಗುತ್ತೆ, ನಾನು ತೆಗೆದುಕೊಳ್ಳಲೇಬಾರದಿತ್ತು, ನಾನು ತೆಗೆದುಕೊಳ್ಳಲೇಬಾರದಿತ್ತು. ಐ ಶುಡಂಟ್ ಹ್ಯಾವ್ ಟೇಕನ್, ನಾನು ತೆಗೆದುಕೊಳ್ಬೇಕಿತ್ತಾ, ಶುಡ್ ಐ ಹ್ಯಾವ್ ಟು ಟೇಕನ್, ಶುಡ್ ಐ ಹ್ಯಾವ್ ಟು ಟೇಕನ್. ಸೊ ನಾನು ತೆಗೆದುಕೊಳ್ಬಾರ್ದಿತ್ತಾ, ಶುಡಂಟ್ ಐ ಹ್ಯಾವ್ ಟು ಟೇಕನ್. ಸೊ ಫಾರ್ಮುಲಾ ಆದ್ಮೇಲೆ ಎಷ್ಟು ವಿಧಗಳಲ್ಲಿ ಅಂತ. ಸೊ ಎಷ್ಟು ವಿಧಗಳಲ್ಲಿ ಮತ್ತೆ ಕಂಡೀಷನ್ಸ್ ಬರ್ತದೆ. ಐ ಶುಡ್ ಹ್ಯಾವ್, ಐ ಶುಡಂಟ್ ಹ್ಯಾವ್, ಶುಡ್ ಐ ಹ್ಯಾವ್, ಶುಡಂಟ್ ಐ ಹ್ಯಾವ್, ವಿ ಶುಡ್ ಹ್ಯಾವ್, ವಿ ಶುಡಂಟ್ ಹ್ಯಾವ್, ಶುಡ್ ವಿ ಹ್ಯಾವ್, ಶುಡಂಟ್ ವಿ ಹ್ಯಾವ್, ಜಸ್ಟ್ ವಿ ತ್ರೀ ವರ್ಬ್ ಹಚ್ಚಿಬಿಟ್ರೆ ಸಾಕು. ಇದೇ ತರನೇ ಸೆವೆನ್ ಸಬ್ಜೆಕ್ಟ್ಗಳಿಗೆ ಕೂಡ ಕಂಡೀಷನ್ಸ್ ಕೊಟ್ಟಿದ್ದೀನಿ. ಸೊ ಆ PDF ನೋಟ್ಸಲ್ಲಿ ಕೂಡ ನಿಮ್ಗೆ ಸಿಗ್ತದೆ, ಸೈಡಿಗೆ ಕೂಡ ಕಾಣ್ತಾ ಇದೆ. ಸೊ ಹೀಗೆ ಶುಡ್ಡು ಸಿಂಪಲ್ ಪ್ರೆಸೆಂಟಲ್ಲಿ ಬಳಸಿದಾಗ ಜಸ್ಟ್ ಬೇಕು ಅಂತ ಇರ್ತದೆ, ಶುಡ್ ಹ್ಯಾವ್ ಅಂತ ಬಂದಾಗ ವಿ ತ್ರೀ ವರ್ಬ್ ಇರ್ತದೆ. ಭಾಷಾಂತರದಲ್ಲಿ ಅತಿ ಹೆಚ್ಚು ಬರ್ತವೆ. ಬಟ್ ನೀವು ಸ್ವಲ್ಪ ಆಕ್ಚುಲಿ ಐ ಆಮ್ ವೆರಿ ಸಾರಿ ಫಾರ್ ದಟ್, ನಾನು ಕಂಪ್ಲೀಟ್ ನೀವು ಎಂಟೈರ್ ಈಗ ನಾನು ಏನು ಹೇಳ್ಬೇಕಾದ್ರೆಲ್ಲ ಕಂಪ್ಲೀಟ್ ಮಾಡಿದ ಮೇಲೆ ನಾನು ಒಂದೊಂದು ಎರಡು ಸೆಂಟೆನ್ಸ್ ನ ಟ್ರಾನ್ಸ್ಲೇಟ್ ಮಾಡಕತ್ತೀನಿ ಅಂದ್ರೆ ಅವಾಗ ಗೊತ್ತಾಗುತ್ತೆ ನಿಮಗೆ ರಿಕಾಲ್ ಮಾಡಕ್ಕೆ. ಸೊ ಐ ಟೆಲ್ ನನ್ನ ಸಾಧ್ಯ ಆದಷ್ಟು ಪ್ರಯತ್ನ ಮಾಡ್ತೇನೆ ಕಂಪ್ಲೀಟ್ ಮಾಡಕ್ಕೆ. ಇದು ಶುಡ್ ಬಗ್ಗೆ ಆಯ್ತು. ಇನ್ನು ಶುಡ್ ಆದ್ಮೇಲೆ ನೆಕ್ಸ್ಟ್ ಮೂರನೇದು ಯಾವುದು ಅಂತಂದ್ರೆ, ಸೊ ಮೂರನೇದು ಆಟ್ ಟು, ಓ ಯು ಜಿ ಎಚ್ ಟಿ ಆಟ್ ಟು. ಸಾಮಾನ್ಯವಾಗಿ ಭಾಷಾಂತರದಲ್ಲಿ ಆಗಲಿ ಅಥವಾ ಬರವಣಿಗೆಯಲ್ಲಿ ಆಗಲಿ ಕಡಿಮೆ ಬಳಸ್ತಾರೆ ಇದನ್ನ, ಆದರೆ ಮಾತನಾಡುವಾಗ ಕೂಡ ಅತಿ ಕಡಿಮೆ ಬಳಸ್ತಾರೆ. ಆದರೆ ಎಲ್ಲೋ ಒಂದು ಕಡೆಗೆ ಇದು ಬಂದಾಗ ನಮಗೆ ಕನ್ಫ್ಯೂಸ್ ಆಗ್ಬೋದಲ್ಲ, ಕನ್ಫ್ಯೂಸ್ ಆಗ್ಬಹುದು, ಆಗಬಾರದು ಕೂಡ. ಅದಕ್ಕೆ ಇದನ್ನ ಇಲ್ಲೇ ತಿಳ್ಕೊಳ್ಳೋಣ. ವೆರಿ ಸಿಂಪಲ್ ನೋಡ್ರಿ, ಈ ಶುಡ್ ಅಂದ್ರೆ ಲೇ ಬೇಕು ಅಂದಿದ್ವಿ, ನಾನು ತೆಗೆದುಕೊಳ್ಳಬೇಕು, ಐ ಹ್ಯಾವ್ ಟು ಟೇಕ್, ಏ ಇಲ್ಲ ನಾ ತಗೊಳ್ಬೇಕು, ಸ್ವಲ್ಪ ಫೋರ್ಸ್ ಮಾಡಿದೆ, ಐ ಶುಡ್ ಟೇಕ್, ಏ ಇಲ್ಲ ಇದು ನನ್ನ ಡ್ಯೂಟಿ, ನಾ ತಗೊಳ್ಳೇಬೇಕು, ನಾ ತಗೊಳ್ಳೇಬೇಕು. ಸ್ವಲ್ಪ ಐ ಶುಡ್ಕ್ಕಿಂತ ಫೋರ್ಸ್ ಜಾಸ್ತಿ ಇದ್ದ. ಇಲ್ಲಿ ಕೂಡ ಬೇಕು ಅನ್ನೋದಕ್ಕಿಂತ ಲೇ ಬೇಕು ಅಂತ ಕೊನೆಯಾದ್ರೆ ಯಾವಾಗ ಬಳಸ್ಬೇಕು ಇದನ್ನು ಅಂತಂದ್ರೆ ಕನ್ನಡದ ಕ್ರಿಯಾಪದ ಬೇಕು ಅನ್ನೋದಕ್ಕಿಂತ ಲೇ ಬೇಕು ಎಂಬ ಕ್ರಿಯಾಪದಿಂದ ಕೊನೆಯಾಗಿ ಅದು ಅದು ಲಾ ರಿಲೇಟೆಡ್ ಆಗಿರ್ಬೇಕು, ಕಾನೂನಿಗೆ ಸಂಬಂಧಪಟ್ಟಿರ್ಬೇಕು, ಅದು ಡ್ಯೂಟಿ ಆಗಿರ್ಬೇಕು. ಈಗ ನೋಡ್ರಿ, ನಾವು ಕೊರೋನಾ ಸಿಚುವೇಶನ್ ಅದೇ ಸರ್ಕಾರದ ನಿಯಮಗಳನ್ನು ಪಾಲಿಸಲೇಬೇಕು. ವಿ ಹಾಟ್ ಟು ಒಬೇ ಆರ್ಡರ್ಸ್ ಆಫ್ ದಿ ಗವರ್ನಮೆಂಟ್. ಅವಾಗ ಬಳಸಲು ನಡೀತೈತೆ, ಹೆಚ್ಚಾಗಿ ಬಳಸಲ್ಲ, ಆದ್ರೆ ಬಂದಾಗ ಅರ್ಥ ಮಾಡ್ಕೋಬೇಕು. ಈ ಹಾಟ್ ಟು ಅಂದ್ರೆ ಏನಿಲ್ಲ, ಲೇ ಬೇಕು ಅಂತ ಅರ್ಥನೆ. ನಾವು ಭಾಷಾಂತರ ಮಾಡುವಾಗಲಿ ನಾವು ಮಾತಾಡುವಾಗಲಿ ಕೂಡ ಸೊ ಇದು ಯಾವಾಗ ಬಳಸಬೇಕು, ಇನ್ನು ಹೇಗೆ ಬಳಸ್ತಾರೆ, ಸೇಮ್ ಸಬ್ಜೆಕ್ಟ್ ಫಾರ್ಮುಲಾ ಅಂತ ಹೇಳ್ತೇವೆ ನಾವು ಹೇಗೆ ಬಳಸೋದಕ್ಕೆ. ಸಬ್ಜೆಕ್ಟ್ ಪ್ಲಸ್ ಆಟ್ ಟು, ಆಟ್ ಟು ಪ್ಲಸ್ ವರ್ಬ್. ಸೊ ವರ್ಬ್ ಹೆಂಗಿರ್ಬೇಕು ಅಂತಂದ್ರೆ ವಿ ಒನ್, ಸಿಂಪಲ್. ಸೊ ಫಾರ್ ಎಕ್ಸಾಂಪಲ್, ಹೈ ಐ ಹ್ಯಾಟ್ ಟು ಟೇಕ್, ಇದರ ಕನ್ನಡ ಮೀನಿಂಗ್ ಏನಾಗುತ್ತೆ, ನಾನು ತೆಗೆದುಕೊಳ್ಳಲೇಬೇಕು. ಸರ್ ಮತ್ತೆ ಅಲ್ಲಿಗೆ ಇದಕ್ಕೆ ನಾನು ಹೇಳಿದ್ನಲ್ಲ, ಸಿಂಪಲ್ ಇದ್ದಾಗ ಬೇಕು, ಸ್ವಲ್ಪ ಸ್ಟ್ರಾಂಗ್ ಇದ್ದಾಗ ಲೇ ಬೇಕು, ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಇದ್ದಾಗ ಇಲ್ಲಿ ಬೇಕು. ಹೇಗೆ ಬಳಸ್ತಾರಂತ, ಐ ಹ್ಯಾಟ್ ಟು ಟೇಕ್ ಅಂದ್ರೆ ನಾನು ತೆಗೆದುಕೊಳ್ಳಲೇಬೇಕು ಅಷ್ಟೆ. ಸೊ ಈಗ ಹೇಗೆ ಬಳಸ್ತೀವಿ ಅಂತ ಗೊತ್ತಾಯ್ತು, ಹೇಗೆ ಬಳಸ್ತೀವಿ ಅಂತ ಗೊತ್ತಾದ್ಮೇಲೆ ನೆಕ್ಸ್ಟ್ ಎಷ್ಟು ವಿಧಗಳಲ್ಲಿ ಕಂಡೀಷನ್ಸ್ ಅಂತ ಕರಿತೀವಿ. ಸೊ ನಾನು ಹೇಳೋದಿಷ್ಟೇ ನಿಮ್ಗೆ, ಪಾಸಿಟಿವ್ ಅಲ್ಲೇ ಅತಿ ಹೆಚ್ಚು ಬಳಸ್ತೀವಿ, ಜಾಸ್ತಿ ವರಿ ಮಾಡ್ಕೊಳ್ಳಕ್ ಹೋಗ್ಬೇಡ. ಆದ್ರೂ ಕೂಡ ನಿಮ್ಗೆ ಅನುಕೂಲ ಆಗ್ಲಿ, ನಿಮಗ್ ಗೊತ್ತಿರ್ಲಿ ಅಂತ ಹೇಳ್ತಾ ಇದ್ದೀನಿ, ಐ ಆಟ್ ಟು. ಬಟ್ ಇಲ್ಲಿ ಇಂಪಾರ್ಟೆಂಟ್ಲಿ ಐ ಆಟ್ ಟು ಆದ್ಮೇಲೆ ಐ ನಾಟ್ ಆಟ್ ಟು. ಆಕ್ಚುಲಿ ಕೆಲವೊಬ್ರು ಹೇಳ್ತಾರೆ ಡೋಂಟ್ ಬಳಸಬೇಕು ಅಂತ, ಆದ್ರೆ ಗ್ರಾಮರ್ ಬುಕ್ಗಳಲ್ಲಿ ಎಲ್ಲ ಸರ್ಚ್ ಮಾಡಿದಾಗ
ನಮಗೆ ಗೊತ್ತಾಗಿದ್ದೇನು ಅಂತ ಸಾಮಾನ್ಯವಾಗಿ ಇದನ್ನ ನೆಗೆಟಿವ್ ಕ್ವೆಶ್ಚನ್ಸ್ ಎಲ್ಲ ಬಳಸಲ್ಲ ಯಾಕಂದ್ರೆ ಶುಡ್ ಅದಲ್ಲ ಸಿಂಪಲ್ ಆಗಿ ಶುಡ್ ಬಳಸ್ತಾರೆ ಐ ಆಟ್ ಟು ಐ ಆಟ್ ನಾಟ್ ಟು ಅಟ್ ಐ ಟು ಅಟ್ ನಾಟ್ ಐ ಟು ಈ ತರ ಇದನ್ನ ಹೇಳ್ಕೊಂತ ಹೋದ್ರೆ ಇದೊಂಥರ ಇಂಗ್ಲಿಷ್ ಅನ್ನಲ್ರಿ ಅದ್ಯಾವುದೋ ನಮ್ಮ ಬಾಹುಬಲಿ ಪಿಕ್ಚರ್ದಾಗ ಅವ್ರು ಏನೋ ಹೇಳ್ತಾರಲ್ಲ ಹಾ ಹೂ ಅಂತ ಹಂಗದಂಗೆ ಆಗುತ್ತದೆ. ಸೊ ಅದಕ್ಕೆ ವೆರಿ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಜಸ್ಟ್ ಐ ಹ್ಯಾಟ್ ಟು ಐ ಹ್ಯಾಟ್ ನಾಟ್ ಟು ಅಟ್ ಐ ಟು ಅಟ್ ನಾಟ್ ಐ ಟು ಜಸ್ಟ್ ಗೊತ್ತಿರಲಿ ಅಟ್ ಟು ಅಂದ್ರೆ ಬೇಕು ಅಂತ. ಸೊ ಇದು ಅಟ್ ಟು ಬಗ್ಗೆ ಆಯಿತು, ಜಾಸ್ತಿ ಬಳಸಲ್ಲ, ಜಸ್ಟ್ ಕೀಪ್ ಇನ್ ಮೈಂಡ್ ಲೇ ಬೇಕು ಬೇಕು ಅಂತ ಅರ್ಥ ಇದ್ರದ್ದು. ಅದರ ಮೀನಿಂಗ್ ಹೇಳಿದಿನ ಐ ಹ್ಯಾಟ್ ಟು ಟೇಕ್ ಅಂದ್ರೆ ನಾನು ತೆಗೆದುಕೊಳ್ಳಲೇಬೇಕು ಶುಡ್ ಮೀನಿಂಗ್ ಕೊಡ್ತದೆ. ಸೊ ಇದು ಅಟ್ ಟು ಆಯಿತು. ಇನ್ನು ಅಟ್ ಟು ಆದ್ಮೇಲೆ ನೆಕ್ಸ್ಟ್ ಮಸ್ಟ್ ಬಹಳ ಸರಿ ಬಳಸ್ತೀವಿ ನಾವು. ನಾವು ಯಾವಾಗ್ಲೂ ನಾವು ಸಣ್ಣದ್ರಿವತ್ತಿನಿಂದ ಜಾಸ್ತಿ ಕೇಳಿದ್ದಪ್ಪ ಅಂದ್ರೆ ಕ್ಯಾನ್ ಮತ್ತು ಮಸ್ಟ್ ಎರಡು ವರ್ಡನ್ನು ಜಾಸ್ತಿ ಕೇಳಿರ್ತೀವಿ ನಾವು. ಸೊ ಇಲ್ಲಿ ಈ ಮಸ್ಟ್ ಅನ್ನೋದು ನೋಡ್ರಿ, ಮಸ್ಟ್ ಅನ್ನೋದು ಬೇಕು ಅನ್ನೋ ಪದ ಕೊನೆಯ ಪದ ಪದ. ಇದನ್ನ ಸಾಮಾನ್ಯವಾಗಿ ಲೇಬೇಕು ಅಂತ ಬಳಸ್ತೀವಿ. ನಾ ಮಾಡಲೇಬೇಕು, ನಾನು ಪಿ ಎಸ್ ಐ ಆಗಲೇಬೇಕು, ಐ ಮಸ್ಟ್ ಬಿಕಮ್ ಅ ಪಿ ಎಸ್ ಐ, ಐ ಮಸ್ಟ್ ಗೆಟ್ ಅ ಪಿ ಎಸ್ ಐ, ಲಾಸ್ಟ್ ಇದು ನೋ ಎಕ್ಸ್ಕ್ಯೂಸ್. ಇದು ಟೋಟಲಿ ನಿಮ್ಮ ಡ್ಯೂಟಿ, ನಿಮ್ಮ ಕಂಪಲ್ಸರಿ, ನಿಮ್ಮ ಮ್ಯಾಂಡೇಟರಿ ಎಲ್ಲ. ಕೊನೆ ಕ್ಷಣಕ್ಕೆ ಬಳಸುವಂಥದ್ದೇ ಮಸ್ಟ್. ನಾನು ತಗೊಳ್ಬೇಕು, ಐ ಹ್ಯಾವ್ ಟು ಟೇಕ್. ನಾ ಸ್ವಲ್ಪ ಜಾಸ್ತಿ ಪದ ಏ ನಾ ತಗೋಬೇಕು, ಐ ಶುಡ್ ಟೇಕ್. ಅದಕ್ಕಿಂತ ಸ್ವಲ್ಪ ಸರಾನ್ ಐ ಹ್ಯಾವ್ ಟು ಟೇಕ್. ಫೈನಲ್ ಏ ನಾ ತಗೊಳ್ಳೇ ತಗೊಂಡೇ ತಗೋತೀನಿ ಅಂತೀನಿ ನೋಡ್ರಿ, ತಗೊಂಡೇ ತಗೋತೀನಿ, ಮಾಡೇ ಮಾಡ್ತೀನಿ ದಿಸ್. ಆವಾಗ ಮಸ್ಟ್ ಅನ್ನು ಬಳಸ್ತಾರೆ. ಯಾವಾಗ ಬಳಸಬೇಕು? ಫೈನಲ್ ಆಗಿಸಿ ನಮ್ಮ ಅಲ್ಟಿಮೇಟ್ ಅನಿವಾರ್ಯ ಅಲ್ಲಿ ಲಾಸ್ಟ್ ಏನಿಲ್ಲ, ಮ್ಯಾಂಡೇಟರಿ ನೀವು ಮಾಡಲೇಬೇಕಲ್ಲಿ, ಅದಕ್ಕೆ ಅಲ್ಟರ್ನೇಟಿವ್ನೇ ಇಲ್ಲ, ಕಂಪಲ್ಸರಿ ಮಾಡಬೇಕು ಅಂಥವುಗಳಿಗೆ ಬಳಸ್ತೀವಿ ಇದನ್ನ. ಸೊ ಹೇಗೆ ಬಳಸ್ತೀವಿ? ಫಾರ್ಮುಲಾ ಸಿಂಪಲ್ ಆಗಿ ಸಬ್ಜೆಕ್ಟ್ ಪ್ಲಸ್ ಮಸ್ಟ್ ಪ್ಲಸ್ ವರ್ಬ್, ವೆರಿ ಸಿಂಪಲ್. ವರ್ಬ್ ಹೆಂಗಿರಬೇಕು? ವಿ ವರ್ಬ್. ಸೊ ಟೇಕ್ ಸೇಮ್ ಎಕ್ಸಾಂಪಲ್ ತಗೊಳ್ರಿ, ಹಾಯ್ ಮಸ್ಟ್ ಟೇಕ್, ಐ ಮಸ್ಟ್ ಟೇಕ್. ಸೊ ಇದ್ರ ಮೀನಿಂಗ್ ಏನಾಗುತ್ತೆ? ನಾನು ತೆಗೆದುಕೊಳ್ಳಲೇಬೇಕು. ಇನ್ನು ಸ್ವಲ್ಪ ನಾವು ಆಡೋ ಭಾಷೆಗಳು, ನಾ ತಗೊಳ್ಳೇಬೇಕು, ತಗೊಂಡೇ ತಗೊಳ್ಬೇಕು. ದಟ್ಸ್ ನೀವು ಆಡು ಭಾಷೆದಾಗ ಅದ್ರ ಬಾರಿ, ಪುಸ್ತಕ ಭಾಷೆದಾಗ ಅದ್ರ ಬಾರಿ, ಒಟ್ಟಾರೆ ಆಗಿ ಮಸ್ಟ್ ಅಂತ ಪದ ನಿಮಗೆ ಬಂದ್ರೆ, ಅಲ್ಲಿ ಒಂದು ವರ್ಬ್ ಬಂದ್ರೆ, ಇದರ ಅರ್ಥ ಇಷ್ಟೇನೆ, ಲೇಬೇಕು. ನೋಡ್ರಿ ಈಗ ಇಂಡಿಯಾ ಮಸ್ಟ್ ಟೇಕ್, ಆರ್ ಚೀಫ್ ಮಿನಿಸ್ಟರ್ ಮಸ್ಟ್ ಟೇಕ್ ರೈಟ್ ಆಕ್ಷನ್ಸ್, ಮುಖ್ಯಮಂತ್ರಿಗಳು ಸರಿಯಾದ ಕ್ರಮಗಳನ್ನ ತೆಗೆದುಕೊಳ್ಳಲೇಬೇಕು ಕೊನೆ ಕ್ಷಣ ಇದು, ಬಿಕಾಸ್ ಇಟ್ಸ್ ಅ ಕೋವಿಡ್ ಸಿಚುವೇಶನ್. ಸೊ ಇದು ಹೇಗೆ ಬಳಸಬೇಕು ಅಂತ ಆಯ್ತು. ಹೇಗೆ ಭಾಳ ಬಳಸ್ತೀವ? ಶುಡ್ಡನ್ನು ಜಾಸ್ತಿ ಬಳಸ್ತೀವಿ ನಾವು ಬರೋ ಈ ಟ್ರಾನ್ಸ್ಲೇಷನ್ದಾಗ. ಶುಡ್ ಆದ್ಮೇಲೆ ಅತಿ ಹೆಚ್ಚು ಬಳಸೋದು ಮಸ್ಟ್ ಅನ್ನ, ಎರಡು ನೆನ್ಪಿಟ್ಕೊಳ್ರಿ. ಮತ್ತು ಭಾಷೆ ಮಾತಾಡೋದು ಕೂಡ ಅಷ್ಟೇ, ಅವೆರಡನ್ನ ಜಾಸ್ತಿ ಬಳಸೋದು. ಸೊ ಇಲ್ಲಿ ಒಂದು ನೆನ್ಪಿಟ್ಕೊಳ್ಬೇಕು, ಹೇಗೆ ಬಳಸ್ತೀವಿ ಅಂತ ಗೊತ್ತಾಯಿತು, ಯಾವಾಗ ಬಳಸ್ತೀವಿ ಅಂತ ಗೊತ್ತಾಯ್ತು, ಹೇಗೆ ಬಳಸ್ತೀವಿ. ಸೊ ನೆಕ್ಸ್ಟ್ ಎಷ್ಟು ವಿಧಗಳಲ್ಲಿ ಕಂಡೀಷನ್, ಕಂಡೀಷನ್ಸ್ ಅಂತೀವಲ್ಲ ನಾಲ್ಕು, ಸೇಮ್ ಐ ಮಸ್ಟ್, ಐ ಮಸ್ಟ್ ನಾಟ್. ಆಕ್ಚುಲಿ ಅದನ್ನು ಸ್ಪೀಡ್ ಅನ್ಬೇಕಾದ್ರೆ ಮಸಂಟ್ ಅಂತ ಕರೀತಾರೆ. ನಾವು ಸಿಂಪಲ್ ಆಗಿ ಕಲಿಯೋ ಅದನ್ನ, ಸಿನ್ಸ್ ವಿ ಆರ್ ಎ ಕನ್ನಡ ಮೀಡಿಯಂ. ಸೊ ಲೆಟ್ ಅಸ್ ಲರ್ನ್ ವೆರಿ ಸಿಂಪಲಿ. ಐ ಮಸ್ಟ್, ಐ ಮಸ್ಟ್ ನಾಟ್, ಮಸ್ಟ್ ಹೈ, ಮಸ್ಟ್ ನಾಟ್ ಹೈ, ವಿ ಮಸ್ಟ್ ನಾಟ್, ಮಸ್ಟ್ ವಿ, ಮಸ್ಟ್ ನಾಟ್ ವಿ. ಜಸ್ಟ್ ಈ ಒಂದು ಕಂಡೀಷನ್ಸ್ ಮುಂದೆ ವರ್ಬನ್ನ ಹೇಳ ಮಾಡ್ರಿ, ವಿ ಒನ್ ವರ್ಬನ್ನ. ಸೊ ನೆಕ್ಸ್ಟ್ ಯು ಮಸ್ಟ್ ನಾಟ್, ಮಸ್ಟ್ ಮಸ್ಟ್ ಯು, ಮಸ್ಟ್ ನಾಟ್ ಯು, ಈ ಮಸ್ಟ್, ಈ ಮಸ್ಟ್ ನಾಟ್, ಮಸ್ಟ್ ಈ, ಮಸ್ಟ್ ನಾಟ್ ಈ, ಶಿ ಮಸ್ಟ್, ಶಿ ಮಸ್ಟ್ ನಾಟ್, ಮಸ್ಟ್ ಶಿ, ಮಸ್ಟ್ ನಾಟ್ ಶಿ, ಇಟ್ ಮಸ್ಟ್, ಇಟ್ ಮಸ್ಟ್ ನಾಟ್, ಮಸ್ಟ್ ಇಟ್, ಮಸ್ಟ್ ನಾಟ್ ಇಟ್, ದೇ ಮಸ್ಟ್, ದೇ ಮಸ್ಟ್ ನಾಟ್, ಮಸ್ಟ್ ದೇ, ಮಸ್ಟ್ ನಾಟ್ ದೇ. ಈ ಥರ ನೀವು ಕಂಡೀಷನ್ಸ್ ಪ್ರಾಕ್ಟೀಸ್ ಮಾಡೋದ್ರಿಂದ ಇಂಗ್ಲೀಷ್ ಆರಾಮ್ ಬರುತ್ತೆ. ಈ ಕಂಡೀಷನ್ಸ್ ಮುಂದೆ ಜಸ್ಟ್ ಒಂದು ವರ್ಬ್ ಹಚ್ಚಿಬಿಡ್ರಿ ನೀವು ಯಾವುದೋ ಒಂದು, ಸೇ ಫಾರ್ ಎಕ್ಸಾಂಪಲ್ ಎಕ್ಸೆಲ್, ಎಕ್ಸೆಲ್ ಅಂತದ, ಎಕ್ಸೆಲ್ ಅಂದ್ರೆ ನಾನು ಪ್ರಭುತ್ವ ಸಾಧಿಸುತ್ತೇನೆ ಅಂತ. ಐ ಮಸ್ಟ್ ಎಕ್ಸೆಲ್, ನಾನು ಪ್ರಭುತ್ವ ಸಾಧಿಸಬೇಕು ಅದರಾಗ, ಇನ್ ಕಾನ್ಸ್ಟಿಟ್ಯೂಷನ್. ಐ ಮಸ್ಟ್ ಎಕ್ಸೆಲ್ ಇನ್ ಕಾನ್ಸ್ಟಿಟ್ಯೂಷನ್. ಐ ಮಸ್ಟ್ ನಾಟ್ ಎಕ್ಸೆಲ್ ಇನ್ ಬ್ಯಾಡ್ ಹ್ಯಾಬಿಟ್ಸ್, ನಾನು ಕೆಟ್ಟ ಚಟಗಳಲ್ಲಿ ಜಾಸ್ತಿ ಪ್ರಭುತ್ವ ಸಾಧಿಸಬಾರ್ದು, ಐ ಮೀನ್ ಜಾಸ್ತಿ ಮಾಡಬಾರ್ದು ಅಂತ. ಸೊ ಈ ತರ ಮಸ್ಟ್ ನ ಕಂಡೀಷನ್ಸ್ ನೋಡಿದ್ದೀವಿ. ಇನ್ನು ಒಂದು ಇಂಪಾರ್ಟೆಂಟ್ಲಿ ಇದನ್ನು ನೋಡಬಹುದು ನೀವು, ನಾವೇನು ಶುಡ್ ಹೇಳುವಾಗ ಶುಡ್ ಹ್ಯಾವ್ ಅಂತ ಹೇಳಿದೀವಿ, ಇಲ್ಲಿ ಕೂಡ ಮಸ್ಟ್ ಕೂಡ ಮಸ್ಟ್ ಹ್ಯಾವ್ ಬರುತ್ತೆ. ಈ ಮಸ್ಟ್ ಹ್ಯಾವ್ ಏನಪ್ಪ ಅಂದ್ರೆ ಲೇಬೇಕಿತ್ತು, ಅದ್ರ ಪಾಸ್ಟ್ ರೂಪ ಲೇಬೇಕು, ಪಾಸ್ಟ್ ರೂಪ ಮಸ್ಟ್ ಅಷ್ಟೇ.
ನೋಡ್ರಿ ಫಾರ್ ಎಕ್ಸಾಂಪಲ್ ಇವಾಗ ನಾನು ತೆಗೆದುಕೊಳ್ಳಲೇಬೇಕಿತ್ತು ತೆಗೆದುಕೊಳ್ಳಬೇಕು ಐ ಮಸ್ಟ್ ಟೇಕ್ ತೆಗೆದುಕೊಳ್ಳಲೇಬೇಕಿತ್ತು ಪಾಸ್ಟ್ ರೂಪ ಸೊ ಅದನ್ನ ಇಲ್ಲಿ ಯೂಸ್ ಮಾಡ್ತೀವಿ ಹೇಗೆ ಯೂಸ್ ಮಾಡ್ಬೇಕಂದ್ರೆ ಸಬ್ಜೆಕ್ಟ್ ಪ್ಲಸ್ ಮಸ್ಟ್ ಹ್ಯಾವ್ ಪ್ಲಸ್ ವರ್ಬ್ ವರ್ಬ್ ಹೆಂಗಿರ್ಬೇಕು ಅಂದ್ರೆ ವಿ ತ್ರೀ ಯಾವಾಗ್ಲೂ ನೆನ್ಪಿಟ್ಕೊಳ್ರಿ ಇಲ್ಲಿ ಹ್ಯಾವ್ ಬಂದೈತಿ ಅಂತಂದ್ರೆ ವಿ ತ್ರೀ ವರ್ಬ್ ಬರ್ತದೆ ಅಂತ ಸೊ ಫಾರ್ ಎಕ್ಸಾಂಪಲ್ ಹಾಯ್ ಮಸ್ಟ್ ಹ್ಯಾವ್ ಟೇಕನ್ ಐ ಸಬ್ಜೆಕ್ಟ್ ಪ್ಲಸ್ ಮಸ್ಟ್ ಹ್ಯಾವ್ ಪ್ಲಸ್ ಟೇಕನ್ ನಾನು ತೆಗೆದುಕೊಳ್ಳಲೇಬೇಕಿತ್ತು ಸೊ ಎಷ್ಟು ವಿಧಗಳಲ್ಲಿ ಐ ಮಸ್ಟ್ ಹ್ಯಾವ್ ಐ ಮಸ್ಟ್ ನಾಟ್ ಹ್ಯಾವ್ ಮಸ್ಟ್ ಐ ಹ್ಯಾವ್ ಮಸ್ಟ್ ನಾಟ್ ಹ್ಯಾವ್ ವಿ ಮಸ್ಟ್ ಹ್ಯಾವ್ ವಿ ಮಸ್ಟ್ ನಾಟ್ ಹ್ಯಾವ್ ಮಸ್ಟ್ ವಿ ಹ್ಯಾವ್ ಮಸ್ಟ್ ನಾಟ್ ಹ್ಯಾವ್ ಕಂಡೀಷನ್ಸ್ ಸೊ ಎಲ್ಲ ಕಂಡೀಷನ್ಸ್ ಅದಾವ ಕಂಡೀಷನ್ಸ್ಗಳಿಗೆ ವರ್ಬ್ ನಚ್ಚಿಬಿಟ್ರೆ ನಿಮಗೆ ಬಂದು ಬಿಡ್ತೈತೆ ಸೊ ನೋಡಿದ್ರಲ್ಲ ಸೊ 25 ಮಿನಿಟ್ಸ್ ಆಯಿತು ಆದರೆ ಎಲ್ಲನ್ನೂ ಎಕ್ಸ್ಪ್ಲನೇಷನ್ ಮಾಡಬೇಕಂದ್ರೆ ಟೈಮ್ ತಗೊಳ್ತದೆ ನಿಮಗೆ ಪಿ ಡಿ ಎಫ್ ಅಲ್ಲಿ ಕೊಟ್ಟಿದ್ದೀನಿ ನಾನು ಹೇಳಿದ್ದೀನಿ ಕೂಡ ಈ ನಾಲ್ಕು ಈ ವರ್ಡ್ಸ್ ಆದಮೇಲೆ ಹೆಚ್ಚು ಕಡಿಮೆ ಮಾಡ್ಯುಲ್ಸ್ ಕೂಡ ಮುಗಿದು ಬಟ್ ಇನ್ನೂ ಒಂದು ಎರಡು ಅದಾವೆ ಎರಡೇನು ಮೂರು ಅದಾವೆ ಇನ್ನು ನೆಕ್ಸ್ಟ್ ವಿಡಿಯೋದಾಗ ಮಸ್ ಇದೆಲ್ಲ ಮುಗಿದು ಬಿಡ್ತೈತೆ ಕಂಪ್ಲೀಟಾಗಿ ಎಲ್ಲ ಒಂದು ಲೆವೆಲಿಗೆ ಮುಗೀತು ಆದರೆ ಭಾಷಾಂತರಕ್ಕಾಗಿ ವಿಶೇಷವಾಗಿ ಭಾಷಾಂತರಕ್ಕಾಗಿ ಇನ್ನೂ ಒಂದು ಮೇನ್ ಟ್ರಿಕ್ ಅದೇ ನೀವೇನಾದರೂ ಇವತ್ತು ಯಾವ ಒಂದು ವಿಡಿಯೋ ನೋಡಿಲ್ಲ ಅಂದರೂ ಕೂಡ ನಿಮಗೆ ಕನ್ಫ್ಯೂಸ್ ಆಗುತ್ತದೆ ಈ ಗ್ರಾಮರ್ ಪಾರ್ಟ್ ಅನ್ನೋದಕ್ಕಿಂತ ಇದು ಭಾಳ ಜನ ಏನು ಅಂದ್ಕೊಂಡು ಬಿಟ್ಟಾರೆ ಬರೀ ಗ್ರಾಮರ್ ಹೇಳಕತ್ತಾರೆ ಇವ್ರು ಅಂದ್ಕೊಂಡಾರೆ ನಿಮಗೆ ಒಂದು ನೆನ್ಪಿಟ್ಕೊಳ್ರಿ ಶಾರ್ಟ್ಕಟ್ ದಾರಿ ಹುಡುಕಿದ್ರೆ ಸಕ್ಸಸ್ ಕಡಿಮೆನೆ ನೀವು ತಾಳ್ಮೆಯಿಂದ ಎಲ್ಲ ವಿಡಿಯೋ ನೋಡಿದ್ರೆ ಭಾಳ ನಿಮ್ಗೆ ಯೂಸ್ ಆಗುತ್ತೆ ಸೊ ನೋಡಿದ್ದಕ್ಕಾಗಿ ಎಲ್ಲರಿಗೆ ಧನ್ಯವಾದಗಳು ಪ್ರಾಕ್ಟೀಸ್ ಮಾಡಿರಿ ಮುಂದಿನ ವಿಡಿಯೋಗಳಲ್ಲಿ ನಾವು ಕಂಪ್ಲೀಟ್ ಮಾಡೋಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಸೊ ಯೂಸ್ ಅನಿಸಿದ್ರೆ ನಾಲ್ಕು ಜನಕ್ಕೆ ಶೇರ್ ಮಾಡ್ಕೊಳ್ರಿ ಇನ್ನೂ ತುಂಬ ಯೂಸ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಆಗಿರಿ ಅದು ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ ಅಂತ ಹೇಳ್ತಾ ಸೊ ಟೇಕ್ ಕೇರ್ ಬೈ